ಚಿಕ್ಕೋಡಿ ಪಟ್ಟಣದಲ್ಲಿ ದಿನೇ ದಿನೇ ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಡೆಂಗು ರೋಗವನ್ನು ನಿಯಂತ್ರಿಸುವಲ್ಲಿ ಸಹಕರಿಸಬೇಕೆಂದು ಚಿಕ್ಕೋಡಿ ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹಾಗೂ ಉಪಾಧ್ಯಕ್ಷರಾದ ಸಂಜಯ್ ಕವಟಿಗಮಠ್ ತಿಳಿಸಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಗೌರವಾನ್ವಿತ ನಾಗರಿಕರಿಗೆ ನಮಸ್ಕರಿಸುತ್ತ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ವಿಶೇಷವಾಗಿ ಡೆಂಗ್ಯೂ ಪ್ರಕರಣಗಳು ಕಂಡುಬರ್ತಾಯಿವೆ. ಆ ನಿಟ್ಟಿನಲ್ಲಿ ಇವತ್ತು ಪುರಸಭೆ ಚಿಕ್ಕೋಡಿ ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡ್ತಾಯಿದೆ. ಈಗಾಗಲೇ ನಾನು ನನ್ನ ಪುರಸಭೆ ಎಲ್ಲ ಸಹೋದರ ಸದಸ್ಯರು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಜಗದೀಶನ ಕವಟಿಮಠ ನೇತೃತ್ವದಲ್ಲಿ ಈಗಾಗಲೇ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿ ಡೆಂಗ್ಯೂ ಪ್ರಕರಣಗಳನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಡೆಂಗ್ಯೂ ರೋಗಗಳು ಯಾವ ಕಾರಣಗಳಿಂದ ಆಗ್ತಾವೆ ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳಷ್ಟು ಜನರ ಬಗ್ಗೆ ಏನಿದೆ ಅಂದರೆ ಡೆಂಗ್ಯೂ ಸೊಳ್ಳೆಗಳು ಕಲುಷಿತ ನೀರು ಅಥವಾ ಕೊಳಚೆ ನೀರು ಗಟರ್ ನೀರಲ್ಲಿ ಬೆಳೀತಾವೆ ಅಂತ ಭಾಳಷ್ಟು ತಪ್ಪು ತಿಳ್ಕೊಂಡಿದ್ದಾರೆ. ಡೆಂಗ್ಯೂ ಜ್ವರ ಅನ್ನೋದು ಇಡೀ ಈಜಿಪ್ಸ್ ಸೊಳ್ಳೆಗಳಿಂದ ಹರಡ್ತಾ ಇದೆ ಮತ್ತು ಅದು ಒಳ್ಳೆ ನೀರಿನಲ್ಲಿ ಬೆಳೀತಾ ಇದೆ, ಅಂದರೆ ಮನೆ ಮುಂದೆ ಇರುವಂಥ ಒಳ್ಳೆ ನೀರನ್ನು ಮೇಲೆ ಬೆಳವಣಿಗೆ ಆಗ್ತಾಯಿದೆ. ಆ ಸ್ವಚ್ಛ ನೀರಿನಲ್ಲಿ ಮಾತ್ರ ಅದು ಬೆಳವಣಿಗೆ ಆಗ್ತಾಯಿದೆ ಮತ್ತು ಹಗಲು ಹೊತ್ತಿನಲ್ಲಿ ಕಡಿಯುವಂಥ ಸೊಳ್ಳೆ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದ ಎಲ್ಲ ಜನರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ, ತಮ್ಮ ತಮ್ಮ ಮನೆಗಳ ಮುಂದೆ ನೀರುಗಳನ್ನು ಸಂಗ್ರಹಣೆ ಮಾಡುವುದು ಡ್ರಮ್ ಆಗಿರ್ಬೋದು ಬ್ಯಾರಲ್ ಆಗಿರ್ಬೋದು ಅವರು ವಾರಕ್ಕೆ ಅದನ್ನು ಖಾಲಿ ಮಾಡಿ ತೊಳೆದು ಅದನ್ನು ಡ್ರೈ ಮಾಡಿದ ಮೇಲೆ ಮತ್ತು ತುಂಬಿಟ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಡಬೇಕು. ಅದೇ ರೀತಿ ಅಕ್ಕಪಕ್ಕದಲ್ಲಿರುವಂಥ ಡಬ್ಬಿ ಟೈರು ಇದರ ನೀರು ಶೇಖರಣೆ ಆಗುವಂಥ ನೀರನ್ನು ಖಾಲಿ ಮಾಡಿ ಡ್ರೈ ಆಗಿ ಇಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ. ಅದೇ ರೀತಿ ಈಗಾಗಲೇ ನಾವು ಪುರಸಭೆಯಿಂದ ಈ ನಮ್ಮ ಟೈರ್ ಅಂಗಡಿಯವರ ಮಾಲೀಕರುಗಳಿಗೆ ಅಥವಾ ನಮ್ಮ ಕಸ ಮೊಡಕ ತೆಗೆದುಕೊಳ್ಳುವಂಥ ಮಾಲೀಕರುಗಳಿಗೆ ಈಗಾಗಲೇ ಕರೆದು ಅವರ ಜೊತೆ ಚರ್ಚೆ ಕೂಡ ಮಾಡಿದ್ದೇವೆ. ಅವರಿಗೂ ಕೂಡ ತಮ್ಮ ಅಂಗಡಿಗಳ ಮುಂದೆ ಇರುವಂಥ ನೀರು ಶೇಖರಣೆ ಆಗುವಂಥ ಒಂದು ಸಂದರ್ಭಗಳಲ್ಲಿ ನೀರುಗಳನ್ನು ತೆಗೆದು ಸ್ವಚ್ಛವಾಗಿ ಇಡುವಂಥ ನಿರ್ದೇಶನ ಕೊಟ್ಟಿದ್ದೇವೆ. ಅದೇ ರೀತಿ ಹೋಟೆಲ್ ಮಾಲೀಕರಿಗೂ ಕೂಡ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೇನೆ, ಅವರು ಕೂಡ ತಮ್ಮ ಬರುವಂಥ ಗಿರಾಕಿಗಳಿಗೆ ಕುದಿಸಿ ಆರಿಸಿದ ನೀರನ್ನು ಕೊಡಬೇಕು. ಅದೇ ರೀತಿ ಅಂಗಡಿಗಳು ಬೀದಿ ವ್ಯಾಪಾರಸ್ಥರು ಕೂಡ ತಮ್ಮ ಪದಾರ್ಥಗಳ ಮೇಲೆ ಯಾವುದೇ ರೀತಿ ನೊಣ ಧೂಳು ಬೀಳದ ಹಾಗೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕಂತ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಅದೇ ರೀತಿ ಚಿಕ್ಕೋಡಿ ಪಟ್ಟಣದ ಯಾವುದೇ ರೀತಿ ಜ್ವರ ಕೆಮ್ಮು ನೆಗಡಿ ಬಂದಲ್ಲಿ ತಕ್ಷಣವೇ ತಾವು ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ತಕ್ಷಣ ಅದರ ಬಗ್ಗೆ ಉಪಚಾರ ಮಾಡಿಕೊಳ್ಳಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸುಂದರ್ ರೋಗಿ, ಆರೋಗ್ಯ ನಿರೀಕ್ಷಕ ಜಮಖಂಡಿಕಾರ್, ಬಾಬು ಮಿರ್ಜಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.